ಪ್ರಕಾರ ಆವಾಗಿನ ಮುಖ್ಯಮಂತ್ರಿಗಳಾದ 2014ರಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ ಶಿಫಾರಸರಂತೆ 2018ರಲ್ಲಿ ಲೋಕಸಭೆ ರಾಜ್ಯಸಭೆಯಲ್ಲಿ ಅಂಗೀಕಾರರಾಗಿ ಅದು ಅನುಮೋದನೆ ಸಿಕ್ಕು. ರಾಷ್ಟ್ರಪತಿ ಅಂಕಿತವಾದರೂ ತಲವಾರ ಸಮಾಜಕ್ಕೆ ಎಷ್ಟು ಸಂಪತ್ತು ಸಿಕ್ಕದ ಕಾರಣ 2020ರಲ್ಲಿ ಅಧಿಸೂಚನೆ ಹೊರಡಿಸಿ ಕರ್ನಾಟಕ ಗೌರ್ಮೆಂಟ್ ಅವರಿಂದ ನಮ್ಗೆ 2022ರಲ್ಲಿ ಸರ್ಟಿಫಿಕೇಟ್ ಸಿಕ್ಕು. ಸರ್ಟಿಫಿಕೇಟನ್ನು ಹುನ್ನಾರ ತಡೆ ಹೇಳಲಿಕ್ಕೆ ಹುನ್ನಾರ ನಡೆದಿದೆ. ಆದ ಕಾರಣ ತಾವುಗಳು ಈ ಹುನ್ನಾರಕ್ಕೆ ತಲೆ ಕೊಡದೆ ಬಂದಂತರ ನ್ಯಾಯವಾದ ಸಿಕ್ಕಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನಬದ್ಧವಾಗಿ ಸಿಕ್ಕಂತ ಈ ಸರ್ಟಿಫಿಕೇಟ್ ಅನ್ನು ತಡೆ ಹೇಳಲಿಕ್ಕೆ ಏನು ಹುನ್ನಾರ ನಡೀತಾ ಇದೆ. ಈ ಹುನ್ನಾರದಿಂದ ಸಮಾಜಕ್ಕೆ ಅನ್ಯಾಯವಾಗುತ್ತಿದೆ. ಆದ ಕಾರಣ ತಾವುಗಳು ಸಂವಿಧಾನ ಒಂದು ಕಗ್ಗೊಲೆ ಆಗೋದನ್ನ ತಡೆ ಹಿಡಿದು ಈ ಸಮಾಜಕ್ಕೆ ನ್ಯಾಯ ಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ. ಅದೇ ರೀತಿ ಇವತ್ತು ಈ ಪ್ರತಿಭಟನೆ